ಟೀಚರ್ಸ್ ಶಾರ್ಟೇಜಸ್ ಕೊಟ್ಟು ಅವ್ರ ಕ್ವಾಲಿಟಿಗೆ ತೆಗೆದುಕೊಂಡು ಹೋಗುವಂಥದ್ದು ಆ ರೀತಿ ಒಂದು ವಿಶೇಷವಾದಂತಹ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ. 8,800 ಕೋಟಿ ರೂಪಾಯಿ CSR ದುಡ್ಡು ಕರ್ನಾಟಕ ರಾಜ್ಯದಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಅದಕ್ಕೆ ಅವ್ರು ಹೇಳಿದೀವಿ, ನೀವು ನೆಕ್ಸ್ಟ್ 3-4 ಇಯರ್ಸ್ ನಿಮ್ಮ ಎಲ್ಲ CSR ಆಕ್ಟಿವಿಟೀಸ್ ನಿಲ್ಲಿಸಿ ಎಜುಕೇಷನ್ ಫಸ್ಟ್ ಪ್ರೈಮರಿ ಎಜುಕೇಷನ್ಗೆ ನೀವು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಒಂದು ಕಂಪಿ ಮಾಡಿ ಚೀಫ್ ಮಿನಿಸ್ಟರ್ ನಾನೇ ಅದಕ್ಕೆ ಅಧ್ಯಕ್ಷ ಇದ್ದೀನಿ, ನಮ್ಮ ITBT ಮಿನಿಸ್ಟರ್, ನಮ್ಮ ಇವರು ಇಂಡಸ್ಟ್ರೀಸ್ ಮಿನಿಸ್ಟರ್, ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್, ಮಹಿಳಾ ಮಿನಿಸ್ಟರ್ ಮತ್ತು ಇಬ್ಬರು ಎಜುಕೇಷನ್ ಮಿನಿಸ್ಟರ್ ಅವರೆಲ್ಲ ಕೂಡ ಸೇರಿ ಒಂದು ಕಂಪ್ಲೀಟ್ ಮಾಡಿ ಈಗಾಗಲೇ ಡೆಪ್ಯೂಟಿ ಕಮಿಷನರ್ಸ್ಗಳಿಗೆಲ್ಲ ಮಾತಾಡಿದ್ದೀವಿ. ಸೊ ಈಗಾಗಲೇ ಪ್ರಾರಂಭ ಆಗಿದೆ, ನಮ್ಮ ಜಿಲ್ಲೆಯಲ್ಲಿ ಅಲೇ ಒಂದು 20 ಸ್ಕೂಲ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಹಂಗೆ ಒಂದು ಕಾಲ ಈಗ ಒಂದು ಹೊಸ ಒಂದು ಬದಲಾವಣೆ ಈ ಸಂದರ್ಭದಲ್ಲಿ ಹೊರಟಿದ್ದಾನೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮ ಹಳ್ಳಿಲಿರುವಂಥ ಮಕ್ಕಳು ಬೆಂಗಳೂರು ಮಕ್ಕಳನ್ನಲ್ಲಾಗ್ಲಿ ಇಲ್ಲಾಂದ್ರೆ ಟೌನ್ ಮಕ್ಕಳ ಜೊತೆ ಕಾಂಪೀಟ್ ಮಾಡೋದಂತ ಪರಿಸ್ಥಿತಿ ಇರಲಿಲ್ಲ. ನಮ್ಮ ಮಕ್ಕಳು ಇವತ್ತು ಗ್ಲೋಬಲ್ ಮಟ್ಟದಲ್ಲಿ ನ್ಯಾಷನಲ್ ಮಟ್ಟದಲ್ಲಿ ಕಾಂಪೀಟ್ ಮಾಡಬೇಕಾಗಿದೆ. CET ಇರ್ಬೋದು, NET ಇರ್ಬೋದು, ಯಾವುದೇ ಇರ್ಬೋದು, ಅವರಿಗೆಲ್ಲ ಕೂಡ ದೊಡ್ಡ ಕಾಂಪಿಟೇಷನ್ ಇರೋದ್ರಿಂದ ಇದೆ. ಆಮೇಲೆ ಈ ಮೊನ್ನೆ ನೋಡಿ SSLC ಈ ವರ್ಷ ಬಾಗಿಲು ಕೊಟ್ಟಿದ್ರೆ ಒಂದು ಹೆಣ್ಮಕ್ಳು ಪುರಾಜಿ ಸ್ಕೂಲಲ್ಲಿ ಓದ್ತಾರ ಹೆಣ್ಮಕ್ಳು ಈ ವರ್ಷ SSLC ಫಸ್ಟ್ ರ್ಯಾಂಕ್. ಹೆಂಗ್ ಹೆಣ್ಮಕ್ಳು ಫಸ್ಟ್ ಹಳ್ಳಿಲಿ ಹೋಗ್ತಾರಲ್ಲ, ಅದೇ ಬೆಂಗಳೂರಲ್ಲಿರುವಂತ ದೊಡ್ಡ ಸ್ಕೂಲ್ ಮಕ್ಕಳು ಹೋಗ್ತಿಲ್ಲ, ಹಳ್ಳಿರುವಂತ ಮಕ್ಕಳು ಅಷ್ಟು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಇವತ್ತು ಆ ರೀತಿ ವಿದ್ಯಾಭ್ಯಾಸವನ್ನು ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇದೆ. ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು, ಟ್ಯಾಲೆಂಟ್ ನಮ್ಮ ಮಾಡಬೇಕು. ಇವತ್ತು ನಾವು ಡಾಕ್ಟರ್ ರಾಧಾಕೃಷ್ಣ ಅವರ ಹುಟ್ಟಿದ ಹಬ್ಬವನ್ನು ನಾವು ಶಿಕ್ಷಣ ದಿನಾಚರಣೆ ಅಂತ ನಾವು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಪಕ್ಷದ ವತಿಯಿಂದ ಕೂಡ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಪರೇಟ್ ಸೆಲ್ ಇದೆ, ರೆಪ್ರೆಸೆಂಟೇಷನ್ಸ್ ಇದ್ದಾರೆ ಎಲ್ಲರೂ ಕೂಡ. ಇವತ್ತು ಬಹಳ ಜನ ನಮ್ಮ ಶಿಕ್ಷಕರ ಕ್ಷೇತ್ರದವರು, ಬಹಳ ಜನ ಪಾಲಿಟಿಷಿಯನ್ಸ್ ಕೂಡ ಎಲ್ಲ ಕೌನ್ಸಿಲ್ ಬರ್ತಾ ಇದ್ದಾರೆ, ಮಂತ್ರಿಗಳಾಗಿದ್ದಾರೆ. ಬಹಳ ಇದೊಂದು ದೊಡ್ಡದು 33-34% ಅಷ್ಟು ಹಣನ ಇಡೀ ದೇಶದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಬೇಕಾದಷ್ಟು ಖರ್ಚನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಹಿಂಗೆ ಅಂತಂದ್ರೆ ಶಿಕ್ಷಕರಿಗೂ ಒಂದು ದೊಡ್ಡ ಜವಾಬ್ದಾರಿ ಹೆಚ್ಚಿಗೆ ಇದೆ. ಮೊದಲಾದ ಶಿಕ್ಷಕರು ಗುರುಗಳಿಗೂ ಹುಡುಗರುಗಳಿಗೂ ಆ ಸಂಬಂಧನೇ ಬೇರೆ ಇತ್ತು. ಈಗ ಮೊದಲೆಲ್ಲ ಚೆನ್ನಾಗಿ ಶಿಕ್ಷಕರು ಅಂದ್ರೆ ನಾನು ಓದ್ತಾ ಇರ್ಬೇಕಂದ್ರೆ ನನಗೆ ಕಿವಿ ಹಿಡಿಯೋದು, ದೊಣ್ಣೆ ಎತ್ಕೊಂಡು ಹೊಡೆಯೋದು ಮೇಷ್ಟ್ರು ಬೇಕಾದಷ್ಟು ನಮ್ಗೆ ಬೈದಿಂದ ನಮ್ಮನ್ನ ಓದಂಗೆ ಮಾಡ್ತಿದ್ರು. ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ ನಾನು, ಶ್ರೇತ ದೊಳ್ಳು ಗುರುವ ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ದ್ವಾಪರದೊಳ್ಳು ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ಆದರೆ ಕಲಿಯುಗದೊಳ್ಳು ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ. ಶ್ರೇತಾಯುಗದಲ್ಲಿ ಒಡೆದು ಬಡ್ದು ಜಜ್ಜಿ ಬಜ್ಜಿದ್ರು ಅವನು ಏನ್ಪಟ್ಟರು ಸ್ವಾಮಿ ಪ್ರಸಾದ ಅಂತ. ದ್ವಾಪರ ಯುಗದಲ್ಲಿ ತಿರುಗಾ ಹಾಕಾಂಗ್ರು ಕೂಡ ಏನಾದರೂ ಕೂಡ ಏನ್ ಮಾಡಿದ್ರು ಪ್ರಸಾದ ಅಂತ. ಈಗ ಗುರುಗಳೇ ಶಿಷ್ಯಂಗೆ ಎಲ್ಲೋ ನಂಗೆ ಸಂಬಳ ಕೊಡ್ತಾ ಇದ್ದೆ, ಓದ್ರು ಮಾಡ್ರು ಅವನೇ ಕೈ ಕೂದ್ಬಿಟ್ಟು ಈಗ ಸಂಬಳ ಅವ್ನು ಉಡಂಗಿಲ್ಲ. ಈಗ ಒಡೆದ್ರೆ ಬೆಳಗ್ಗೆ ಎದ್ರು ನಿಮ್ಗೆ ಎತ್ಕೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್, ನನ್ನ ಮಗನ್ಗೆ ಈ ಮೇಷ್ಟ್ರು ಹೊಡೆದ್ಬಿಟ್ಟ ಹಿಂಗೆ ಕೀರ್ಕೊಳಕ್ ಬಿಟ್ಬಿಟ್ರ ಅಂತೇಳಿ. ಸೊ ಹಂಗೆ ಬಹಳ ಕಷ್ಟ ಅಂತ ಸಂದರ್ಭದಲ್ಲಿ ಈಗೆಲ್ಲ ಈಗ ನಡೀತಾ ಇದೆ. ದಯವಿಟ್ಟು ಕ್ಷಮಿಸಿ, ಯಾರು ಎದ್ದೋಗ್ಬೇಡಿ. ಇನ್ನ ಯಾರು ಪ್ರೊಫೆಸರ್ಗಳು ಮುಖಂಡರುಗಳೆಲ್ಲ ಮಾತಾಡ್ತಾರೆ, ಅವ್ರ ಮಾತೆಲ್ಲ ಕೇಳಬೇಕು. ನಾನು ನಿಮ್ಮ ಜೊತೆಲಿದ್ದೀನಿ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಶಿಕ್ಷಕರ ಸಂಘದ ಜೊತೆಯಲ್ಲಿ ನಮ್ಮ ಪಕ್ಷದ ವಿಭಾಗದಲ್ಲಿ ಇದ್ದಾನೆ. ನೀವು ಕೂಡ ಒಂದು ಪಕ್ಷದ ಒಂದು ಆಧಾರ ಸ್ತಂಭ, ನೀವು ಕೂಡ ಒಂದು ಫೌಂಡೇಶನ್. ಆ ದೃಷ್ಟಿಯಿಂದ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡಬೇಕು, ಶುಭ ಹಾರೈಸಬೇಕು. ನಮ್ಮ ಅಧ್ಯಕ್ಷರಿಗೆ, ನಮ್ಮ ಪದಾಧಿಕಾರಿಗಳಿಗೆಲ್ಲ ಕೂಡ ಶುಭ ಹಾರೈಸಬೇಕು ಅಂತ ಹೇಳಿ ಬಂದಿದ್ದೇನೆ. ಇನ್ನು ಬಹಳ ವಿಚಾರ ಬೇರೆ ಸಂದರ್ಭದಲ್ಲಿ ಹಂಚಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.